ನಮಸ್ಕಾರ ತಾಯಿ. ಗೊತ್ತಿರಲಿಲ್ಲ, ಖಂಡಿತವಾಗಿಯೂ ಗೊತ್ತಿರಲಿಲ್ಲ. ನಿಮ್ಮ ಮನಸ್ಸು ಎಷ್ಟು ಮೃದು ಅಂತ ನಮ್ಮ ಪ್ರಾಣಿಗೂ ನಂಗೆ ಗೊತ್ತಿರಲಿಲ್ಲ. ಕಲ್ಲಿನ ಗರ್ಭದಲ್ಲಿ ಚಿನ್ನ ಇರೋ ಹಾಗೆ ನಿಮ್ಮಲ್ಲಿರೋ ಈ ಗುಣ ನೋಡಿ ನಿಜವಾಗ್ಲೂ ನಾನು ಬೆರಗಾಗಿಬಿಟ್ಟೆ ಅಮ್ಮ. ಅಂತೂ ನಾನು ನಮ್ಮ ಹುಡುಗ ನಿಮ್ ಸಂಬಂಧ ಬೆಳೆಸೋಕೆ ತುಂಬಾ ಪುಣ್ಯ ಮಾಡಿದ್ದು. ಒಲಿಗೆ ಇಂಗ್ಲಿಷ್ ಇಂದು ನಮ್ಮ ಕೈನಲ್ಲಾಗಲ್ಲ. ಯಾರು ಹೇಳ್ತಾ ಇದ್ದೀರಿ ನಿನಗೆ? ಹೇಳ, ಇದು ನಿನ್ ಚಿಕ್ಕಪ್ಪನ ಮನೆ ಅಂತ ತಿಳ್ಕೊಂಡಿದ್ಯಾ? ನೇರ ಬಂದು ಸಪತ್ತಲ್ಲಿ ಕುತ್ಕೊಳ್ಳಕ್ಕೆ. ನಾನಮ್ಮ ಸುಬ್ಬಣ್ಣ, ನಿಮ್ಮ ಫಾದಿ ಬೀಗ. ಏನಂದೆ? ನಿಮ್ಮ ಫಾದಿ ಬೀಗ ಅಂದೆ. ಬೀಗನಿಲ್ಲ, ಬೀಗದ ಕೈನಿಲ್ಲ. ಯಾಕೆ ಬಂದೆ? ಯಾರನ್ನು ಕೇಳಿ ಒಳಗೆ ಬಂದೆ? ಅಲ್ಲಮ್ಮ, ನಮ್ಮ ಹುಡುಗ ಆನಂದಿಗೆ ನಿಮ್ಮ ಮಗಳು ಹುಷಾರು ಕೊಟ್ಟು ಮದುವೆ ಮಾಡ್ತೀನ ಅಂತ ತಿಳಿಸು. ಅದ್ಯಾವ ಮುಟ್ಟ ಹೇಳಿದಾಗೆಂತ ಮನೇಲಿರೋ ಮಾಣಿಕ್ಯನ ಮಣ್ಣಲ್ಲಿ ಎಷ್ಟೇ ಮೂರ್ಕೊಳ್ಳಲ್ಲ ನಾನು. ತಾಯಿ, ನಮ್ ಹುಡುಗನು ಅಟ್ಟೆಮ್ಮ ಬದ್ದಿರದಂತವನು. ಅವನೇನು ಬೀದಿಲಿ ಬೆಳೆಯಲಿಲ್ಲ. ನಾನು ಹಗಲು ರಾತ್ರಿ ಮಿಷನ್ ತುಳಿದು ದುಡಿದು ಅವನ್ನ ದೊಡ್ಡವನು ಮಾಡಿದ್ದೀನಿ. ಹಾಗಂತ ಕಿರ್ಪಿಯವ್ರ ಮನೆಗೆ ಕೊಡೋಕ ನನ್ನ ಮಗಳನ್ನ ಹೆತ್ತಿದ್ದು ಬಂದ್ಬಿಟ್ಟ ದೊಡ್ಡದಾಗಿ. ನಮ್ ಹುಡುಗನಿಗೆ ಹೆಣ್ಣು ಕೊಡೋರಿಂದ ದಿಕ್ಕೆಟ್ಟು ನಿಮ್ ಮನೆ ಬಾಗಿಲಿಗೆ ಬಂದಿಲ್ಲಮ್ಮ. ಅವನು ಹೂ ಅಂದ್ರೆ ಸಾಕು, ಮನೆ ಮುಂದೆ 100 ಜನ ನುಗ್ಗು ಬಂದು ಕ್ಯೂ ನಿಲ್ತಾರೆ. ಏನೋ ನೀವಾಗಿ ನೀವು ಒಪ್ಕೊಂಡಿದ್ದೀರ ಅಂತ ತಿಳಿತು, ನಿಮಗೆ ಮರ್ಯಾದೆ ಕೊಡೋಣ ಅಂತ ಬಂದೆ ಅಷ್ಟೇ. ಈಗ ಅದು ಸುಳ್ಳು ಅಂತ ಗೊತ್ತಾಯ್ತಲ್ಲ, ಇನ್ನೂ ಯಾಕೆ ನಿಂತಿದ್ದೆ ಭಿಕಾರಿ ಹಾಗೆ? ಈ ಮಾತು ವಾಪಸ್ ತಕೊಳ್ಳಿ. ನಾವು ನಿಮ್ಮಷ್ಟು ಶ್ರೀಮಂತರಲ್ಲದೆ ಇರಬಹುದು, ಆದ್ರೆ ರಟ್ಟೆಯಲ್ಲಿ ದುಡಿದು ತಿನ್ನೋರು ಯಾವತ್ತಿಗೂ ಭಿಕಾರಿಗಳಲ್ಲ. ನೆನಪಿನಲ್ಲಿ ಇಟ್ಕೊಳ್ಳಿ, ದುಡಿಯೋ ಕತ್ತೆಗಳು ತಿಪ್ಪೆ ಮೇಲೆ ಬಿದ್ದಿರ್ಬೇಕೆ ಹೊರತು ಉಪ್ಪರಿಗೆ ಹೇಳ್ಬಾರ್ದು. ಸುಂದರಮ್ಮ ಕಂಡಿದ್ದೀನಿ, ನೀನೊಬ್ಳೆ ಅಲ್ಲ ಮಹಾ ಆಸ್ತಿ ಕಂಡಿರೋಳು. ಎಂತೆಂತವ್ರು ಮಣ್ಣು ಮುಕ್ಕೊಂಡು ಅಡ್ರೆಸ್ ಇಲ್ದೆ ಹೋದ್ರು ನೀನೇನೋ ಮಹಾ ಹಾರಾಡ್ತಾ ಇದೀಯ. 2 ಸಲ ಇನ್ಕಮ್ ಟ್ಯಾಕ್ಸ್ ಅವ್ರ ಬಂಗ್ಲೆ ಮೇಲೆ ರೈಡ್ ಮಾಡಿದ್ರೆ ಆಯ್ತು, ನೀನು ನನ್ನ ಹಾಗೆ ಲಾಟ್ರಿ ಅಂತ ಅನ್ನೋದನ್ನ ಮರಿಬೇಡ ಕಣೆ ಅಮ್ಮ. ಅನ್ನಪೂರ್ಣಿ ಏನಂದೆ? ನನ್ನ ಅನ್ನಪೂರ್ಣ ದೇವಿನ ಏಕವಚನದಲ್ಲಿ ಮಾತಾಡ್ತೇನೋ? ಕೇವಲ ಎತ್ತಶ್ಚಿತ್ ಟ್ರೈಲರ್ ನಿನಗೆ ಸುಖಪ್ಪ. ಅನ್ನಪೂರ್ಣ ಬಾಯಿ, ನಾನು ಕಸಬ್ನಲ್ಲಿ ಟೈಲರ್ ಆದ್ರೂ ಮರ್ಯಾದೆ ವಿಷಯದಲ್ಲಿ ಟೈಗರ್ ರೇ. ನೋಡಿ, ನೀವು ನನ್ನ ಮೇಲೆ ಬಾಯಿ ಮಾಡಿ, ಸುಧಾರಿಸ್ಕೋತೀನಿ. ಆದ್ರೆ ನಮ್ ಕಸಬನ್ನ ಮಾತ್ರ ಬೈಯೋಕೆ ನಿಮ್ಗೆ 3 ಕಾಸಿನ ಹಾಕಿಲ್ಲ. ನಮ್ಮಂತ ಟೈಲರ್ಗಳು ಇರೋದ್ರಿಂದಾನೇ ನಿಮ್ಮಂತ ಶ್ರೀಮಂತರು ಬಣ್ಣ ಬಣ್ಣದ ಬಟ್ಟೆ ಹಾಕೊಂಡು ಊರ್ ತುಂಬಾ ಮೆರಿತಾ ಇರೋದು. ನಾವೇನಾದ್ರೂ 2 ವರ್ಷ ಬಂದ್ ಮಾಡ್ಕೊಂತಂದ್ರೆ ನಿಮ್ಮಂತ ಕುಬ್ಬಿನ ಶ್ರೀಮಂತರು ದಬ್ಬಾಳಿಕೆ ಅಡಗಿ ಭಿಕಾರಿಗಳಾಗಿ ಹರ್ಕಲ ಬಟ್ಟೆ ಹಾಕೊಂಡು ಓಡಾಡ್ಬೇಕಾಗುತ್ತೆ. ಅದೇ ಬಂದನ್ನ ಇನ್ನೂ 2 ವರ್ಷ ಕಂಟಿನ್ಯೂ ಮಾಡಿದ್ರೆ ಶಿಲಾಯುಗದ ಜನರಾಗೆ ಅಂದ್ರೆ ಪರಿಮೈನಲ್ಲಿ ಓಡಾಡ್ಬೇಕಾಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಬರ್ತೀನಿ. ಗುಡ್ ಬೈ. ಸಿದ್ಧ,